ಹಲೋ ಫ್ರೆಂಡ್ಸ್, ಇವತ್ತು ನಾನು ಹೇಳುವಂತ ವಿಷಯ ನಮ್ಮೆಲ್ಲರಿಗೂ ತುಂಬಾ ಮುಖ್ಯವಾದದ್ದು. ಮುಖ್ಯವಾಗಿ ಯಾವತ್ತು ಯಂಗಾಗಿರ್ಬೇಕನ್ನೋ ಆಸೆ ಇರುವವರಿಗೆ ಇದು ತುಂಬಾ ಒಳ್ಳೆಯಾದ ವಿಷಯ ಅಂತಾನೆ ಹೇಳ್ಬೇಕು. ಇಷ್ಟಕ್ಕೂ ಅದು ಏನ್ ವಿಷಯ ಅಂತ ನೋಡ್ತೀರಾ? ಅದೇ ರೀ, ಆಂಟಿ ಏಜಿಂಗ್ ಫುಡ್ಸ್ ದ ಬಗ್ಗೆ. ಮೊದಲನೇದು ಬ್ಲೂಬೆರೀಸ್. ಬ್ಲೂಬೆರೀಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಪುಷ್ಕಳವಾಗಿ ಇರುತ್ತೆ. ಮುಖ್ಯವಾಗಿ ಈ ಆಂಥೋಸೈನಿನ್ ನಮ್ಮ ಮೈಯಲ್ಲಿ ಫ್ರೀ ರಾಡಿಕಲ್ಸ್ ಜೊತೆ ಫೈಟ್ ಮಾಡೋಕೆ ಸಹಾಯ ಮಾಡುತ್ತೆ. ಈ ಫ್ರೀ ರಾಡಿಕಲ್ಸ್ ನಮ್ಮ ಕಣಗಳಲ್ಲಿ ಇರುವಂತ ಡಿಎನ್ಎನ ಹಾಳ್ ಮಾಡೋ ತರ ಮಾಡುತ್ತೆ. ಅದರಿಂದ ನಮ್ಮ ಚರ್ಮದಲ್ಲಿ ರಿಂಕಲ್ಸ್ ಮತ್ತು ಸ್ಕಿನ್ ಡ್ರೈ ಆಗೋಕೆ ಕಾರಣವಾಗುತ್ತೆ. ಆಂಥೋಸೈನಿನ್ ಸೆಲ್ ಡ್ಯಾಮೇಜ್ ನ ರಿವರ್ಸ್ ಮಾಡೋಕೆ ಮತ್ತು ಸ್ಲೋ ಡೌನ್ ಮಾಡೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಬ್ಲೂಬೆರೀಸ್ ಅಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಪುಷ್ಕಳವಾಗಿ ಇರುತ್ತೆ. ಇದು ಚರ್ಮದ ಆರೋಗ್ಯವನ್ನು ಪ್ರೋತ್ಸಾಹಿಸೋಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಎರಡನೇದು ವಾಟರ್ಮೆಲನ್. ವಾಟರ್ಮೆಲನ್ನಲ್ಲಿ ಲೈಕೋಪೀನ್ ಅನ್ನೋ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ವೃದ್ಧಾಪ್ಯವನ್ನು ವೇಗವಂತ ಮಾಡುವಂತ ಆಕ್ಸಿಕರಣ ಸ್ಟ್ರೆಸ್ಗೆ ವ್ಯತಿರೇಕವಾಗಿ ಫೈಟ್ ಮಾಡೋಕೆ ಸಹಾಯ ಮಾಡುತ್ತೆ. ಕಲ್ಲಂಗಡಿಯಲ್ಲಿ ಇರುವಂತ ವಿಟಮಿನ್ ಎ ಮತ್ತು ಸಿ ಚರ್ಮದಲ್ಲಿ ಕೊಲ್ಲಾಜಿನ್ ಉತ್ಪತ್ತಿಗೆ ಸಹಾಯ ಮಾಡುತ್ತೆ. ಕೊಲ್ಲಾಜಿನ್ ಚರ್ಮವನ್ನು ಟೈಟ್ ಮಾಡೋಕೆ ಸಹಾಯ ಮಾಡುತ್ತೆ. ಮೂರನೇದು ಅವಕಾಡೋ. ಅವಕಾಡೋದಲ್ಲಿ ಇರುವಂತ ಮೋನೋ ಸ್ಯಾಚುರೇಟೆಡ್ ಫ್ಯಾಟ್ಸ್ ಚರ್ಮವನ್ನು ಹೈಡ್ರೇಟೆಡ್ ಆಗಿ ಮತ್ತು ದೃಢವಾಗಿ ಇಟ್ಕೊಳ್ಳುತ್ತೆ. ಅವಕಾಡೋದಲ್ಲಿ ಇರುವಂತ ಮೋನೋ ಸ್ಯಾಚುರೇಟೆಡ್ ಫ್ಯಾಟ್ಸ್ ಚರ್ಮಕ್ಕೆ ಸಹಜವಾದ ಮಾಯಿಶ್ಚರೈಸರ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಚರ್ಮ ಕಾಂತಿವಂತವಾಗಿ ಕಾಣೋ ತರ ಮಾಡಿಕೊಳ್ಳುತ್ತೆ. ಈ ಮೋನೋ ಸ್ಯಾಚುರೇಟೆಡ್ ಫ್ಯಾಟ್ಸ್ ನಮ್ಮ ಮೈಯಲ್ಲಿ ಬೇರೆ ಪೋಷಕಗಳನ್ನು ಕೂಡ ಗ್ರಹಿಸೋಕೆ ಸಹಾಯ ಮಾಡುತ್ತೆ. ಅವಕಾಡೋದಲ್ಲಿ ಇರುವಂತ ಆಂಟಿ ಆಕ್ಸಿಡೆಂಟ್ಸ್ ರಿಂಕಲ್ಸ್ನ ನಿವಾರಿಸೋದರಲ್ಲಿ ಸಹಾಯ ಮಾಡುತ್ತೆ. ಮುಖ್ಯವಾಗಿ ಒಮೇಗಾ 3 ಇರುವಂತ ಫ್ಯಾಟಿ ಆಸಿಡ್ಸ್ ವೃದ್ಧಾಪ್ಯಕ್ಕೆ ದೋಹದ ಮಾಡುವಂತ ಆಂಟಿ ಆಕ್ಸಿಡೆಂಟ್ಸ್ ಜೊತೆ ಫೈಟ್ ಮಾಡೋಕೆ ಸಹಾಯ ಮಾಡುತ್ತೆ. ನಾಲ್ಕನೇದು ಬಾದಾಮ್. ಬಾದಾಮ್ನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಪುಷ್ಕಳವಾಗಿದೆ. ಹಾಗೆ ಇದರಲ್ಲಿ ಇರುವಂತ ಆರೋಗ್ಯಕರವಾದ ಫ್ಯಾಟ್ಸ್ ಮತ್ತು ವಿಟಮಿನ್ ಇ ಚರ್ಮದ ರೂಪವನ್ನು ಬೆಳೆಸುವಂತ ಆಂಟಿ ಏಜಿಂಗ್ ಲಕ್ಷಣ ಜಾಸ್ತಿಯಾಗಿ ಇರುತ್ತೆ. ಅವಕಾಡೋದಲ್ಲಿ ಇದ್ದಂಗೆ ಬಾದಾಮಿನಲ್ಲಿ ಕೂಡ ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಇದೆ. ಬಾದಾಮ್ನಲ್ಲಿ ಇರುವಂತ ಪ್ರೋಟೀನ್ ಸೆಲ್ ಡ್ಯಾಮೇಜ್ ನ ರಿಪೇರ್ ಮಾಡುತ್ತೆ, ಹಾಗೆ ರೀಜನರೇಟ್ ಆಗೋಕೆ ಸಹಾಯ ಮಾಡುತ್ತೆ. ಮುಖ್ಯವಾಗಿ ಈ ಪ್ರೋಟೀನ್ ಚರ್ಮವನ್ನು ದೃಢವಾಗಿ ಇಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಐದನೇದು ದಾಳಿಂಬೆ. ದಾಳಿಂಬೆ ಚರ್ಮದ ಮೇಲೆ ಇರುವಂತ ರಿಂಕಲ್ಸ್ ಮತ್ತು ಲೇಯರ್ಸ್ ನ ಕಮ್ಮಿ ಮಾಡೋಕೆ ಸಹಾಯ ಮಾಡುತ್ತೆ. ಅದರಿಂದ ಚರ್ಮ ಸೌಂದರ್ಯವಾಗಿ ಕಾಣೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಏಜ್ನಿಂದ ಬರುವಂತ ಸ್ಪಾಟ್ಸ್ ಕೂಡ ಕಮ್ಮಿ ಮಾಡೋಕೆ ಸಹಾಯ ಮಾಡುತ್ತೆ. ಈಗ ಕೊನೆಯದಾಗಿ ಅರಿಶಿಣ. ಅರಿಶಿಣದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಪುಷ್ಕಳವಾಗಿ ಇರುತ್ತೆ. ಇದು ಹಾನಿಕರವಾದ ಫ್ರೀ ರಾಡಿಕಲ್ಸ್ ಜೊತೆ ಫೈಟ್ ಮಾಡೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಅರಿಶಿಣದಲ್ಲಿ ವಿಟಮಿನ್ ಇ ಕೂಡ ಇರುತ್ತೆ. ಅರಿಶಿಣ ಚರ್ಮದ ಮೇಲೆ ಬರುವಂತ ಎಣ್ಣೆಯನ್ನ ತೆಗೆಯೋಕ್ಕೂ ಸಹಾಯ ಮಾಡುತ್ತೆ, ಯಾಕಂದ್ರೆ ಇದು ಸೆಬಮ್ ಉತ್ಪತ್ತಿನ ನಿಯಂತ್ರಿಸುತ್ತೆ. ಅದರಿಂದ ಮಚ್ಚೆಗಳು ಬರದ ತರ ನೋಡ್ಕೊಳ್ಳುತ್ತೆ ಮತ್ತು ಕೊಳಕನ್ನು ದೂರವಾಗಿ ಇಟ್ಕೊಳ್ಳುತ್ತೆ. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂತ ಸಮಾಚಾರಗಳು ಯಾವುದೇ ವೈದ್ಯ ಚಿಕಿತ್ಸೆಗೂ ಪ್ರತ್ಯಾಮ್ನಾಯ ಅಲ್ಲ. ಹಾಗೇನೆ ನಿಮ್ಮ ಆರೋಗ್ಯ ಪರಿಸ್ಥಿತಿಯ ಪ್ರಕಾರ ವೈದ್ಯರನ್ನ ಚರ್ಚಿಸಿ ಈ ಸಲಹೆಗಳನ್ನ ಪಾಟಿಸಬೇಕನ್ನೋದನ್ನ ಮರಿಬಾರದು.